ದೇವಕಿ ಫೋನ್ ಕೊಡ್ಸಿದಾಳಲ್ಲ ಇವಳಿಗೆ, ಅದರಲ್ಲಿ ಊರಿಗೆ ಫೋನ್ ಮಾಡಿ ಅಪ್ಪಯ್ಯ ಚಿಕ್ಕಪ್ಪ ಚಿಕ್ಕಮ್ಮ ಮೂರು ಜನಗೂ ಬೇರೆ ವಾಯ್ಸಲ್ಲಿ ಮಾತಾಡಿ ನಿಮ್ಮ ಹೋಟ್ಲು ನೆಲಸಮ ಆಗುತ್ತೆ, ಸರ್ವೆ ಎಲ್ಲ ಮಾಡಿದ್ದೀವಿ, ಸದ್ಯದಲ್ಲಿ ನೋಟಿಸ್ ಕಳಿಸ್ತೀವಿ ಅಂತ ಹೆದರಿಸಿದಾಳೆ ಇವಳು. ಏ ಬಾಗ್ಲು, ಒಂದ್ಸಲ ಮಾಡಿದ್ರೆ ಪರವಾಗಿಲ್ಲ, ಪದೇ ಪದೇ ಫೋನ್ ಮಾಡಿ ನಾವು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಅಂತ ಹೇಳಿ ಜೀವ ತಿಂದಿದ್ದಾರೆ. ಅಪ್ಪಯ್ಯ ಪರವಾಗಿಲ್ಲ, ಗಟ್ಟಿದ್ದಾರೆ, ಸರ್ಕೋತಾರೆ. ಚಿಕ್ಕಪ್ಪನೂ ಪರವಾಗಿಲ್ಲ. ಚಿಕ್ಕಮ್ಮ ನಗೋದಲ್ಲ ನಿಮಗೆ, ಚಿಕ್ಕಮ್ಮ ದಿನ ಅಳ್ತಾ ಕೂತಿದ್ದಂತೆ. ಸರಿ, ಇದೆಲ್ಲ ನಿಮ್ಗೆ ಹೇಗಣ ಗೊತ್ತಾಯ್ತು? ಯಾರೋ ಲೇಡಿ ಆಫೀಸರ್ ಮೊನ್ನೆಯಿಂದ ಫೋನ್ ಮಾಡ್ತಿದಾರೆ ಅಂತ ಅಪ್ಪಯ್ಯ ಹೇಳ್ತಾನೆ ಇದ್ರು. ನಾನು ಆ ನಂಬರ್ ಕೊಡಿ ವಿಚಾರಿಸ್ತೀನಿ ಅಂತ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ನೋಡಿದ್ರೆ ಇವ್ನ ನಂಬರ್ ಇವ್ರು, ಏನಾರ ರಾಂಗ್ ನಂಬರ್ ಇರ್ಬೋದು ಅಂತ ಮತ್ತೊಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಇವಳಿಗೆ ಹೋಗಿದೆ. ನನಗೆ ಗೊತ್ತಾಗೋಯ್ತು ಇವ್ಳದೇ ನಂಬರ್ ಅಂತ, ಇವಳದೇ ನಂಬರ್ ಅಂತ ನನಗೆ ಗೊತ್ತಾಯ್ತು ಅಂತ ಅವಳಿಗೆ ಗೊತ್ತಾಗಿದೆ ತಡ ಅಂತ ಓಡೋಗಿ ಬಾಳಾಕಮ್ಮ. ಮೊದ್ಲು ಊರಿಗೆ ಫೋನ್ ಮಾಡಿ ಈ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿ. ಏನಂತ ತಿಳಿಸ್ಲಿ? ಕತ್ತೆ ಅವಳು ನಮ್ಮನ್ನ ಹೆದರ್ಸ್ಬಿಟ್ಲಲ್ಲ. ಈ ಸತಿ ಬರ್ಲಿ ಅವಳು, ಅವಳು ಕಾಲ್ ಮುರಿಲಿಲ್ಲ ಅಂದ್ರೆ ನನ್ನ ಹೆಸರು ಹಳೆ ಬಿಡು ಸೀತಮ್ಮನೆ ಅಲ್ಲ. ನನ್ನ ಗುಂಡಿಗೇನೆ ನಿಂತು ಹೋಗ್ಬಿಟ್ಟಿತ್ತು. ಒಂದು ವಾರದಿಂದ ನಾನು ಅದೆಷ್ಟು ಚಿಂತೆ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಏನು ಮಾಡಬೇಕು ಅಂತಲೇ ತೋಚಲೇ ಇಲ್ಲ ನನಗೆ. ಅಲ್ರಿ, ನಿಮ್ಗೆ ಅವಳ ಧ್ವನಿ ಗೊತ್ತಾಗ್ಲಿಲ್ವಾ? ಮೊದಲನೇ ಸರಿ ಫೋನ್ ಬಂದಾಗ ನೀನೇ ತಗೊಂಡಿದ್ದೆ. ಅಮ್ಮನವ್ರೆ ಹಾಗೆ ಹೀಗೆ ಅಂತ ಬೆಣ್ಣೆ ಸವರ್ತಾ ಇದ್ದೆ, ಆಗ ನಿನ್ಗೆ ಗೊತ್ತಾಗ್ಲಿಲ್ವಾ? ಡಿಪಾರ್ಟ್ಮೆಂಟ್ನವರಾಗಿದ್ರೆ ಅಂತ ಹಾಗೆ ಮಾಡಿದ್ದು. ಡಿಪಾರ್ಟ್ಮೆಂಟ್ನವರು ಒಂದ್ಸಾರಿ ಕಣ್ಣಿಟ್ಬಿಟ್ರೆ ಮುಗೀತು ಗೊತ್ತಲ್ಲ. ಪೊಲೀಸ್ನವರು ಹಾಗೆ, ಪೊಲೀಸ್ನವ್ರು ಅನ್ಬೇಡ, ನನ್ನನ್ನ ಏನ್ ಬೇಕಾದ್ರೂ ಅನ್ನು. ಆಯ್ತು ಬಿಡಪ್ಪ, ನೀನು ಹಳೆ ಬೀಡು ಕಿರೀಟ ನೀನು. ಅಲ್ರಿ, ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಲಲ್ಲ, ಈ ಹೋಟ್ಲ ಮೇಲೆ ಅವಳಿಗೆ ಯಾಕ್ರಿ ಕಣ್ಣು? ಯಾವಾಗ ನೋಡಿದ್ರು ಉಳ್ಸಕ್ಕೆ ನೋಡ್ತಿರ್ತಾಳೆ. ಇದ್ರನ್ನ ತಿಂದಿದ್ದೀನಿ ಅಂತ ಗೊತ್ತಾಗದ್ ಬೇಡ ಅವಳಿಗೆ. ಇದೆಲ್ಲ ಆಗಿದ್ ನಿನ್ನಿಂದಾನೆ. ಮೊದ್ಲೇ ನೀನು ಅವಳು ಕಿವಿ ಹಿಂಡಿ ಶಿಸ್ತು ಕಲ್ಸಿದ್ರೆ ಇವತ್ತು ಅವಳು ತಗ್ಗಿ ಬಗ್ಗಿ ನಡೀತಾ ಇದ್ಲು. ಈಗ ನೋಡು, ಅಮ್ಮನ್ನೇ ಬಗ್ಗಿಸ್ಬಿಟ್ಲು. ನನಗಂತೂ ಆಡಿದ ಬೆಣ್ಣೆ ಮಾತು ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನ್ಸುತ್ತೆ. ಅವಮಾನ ಮಾಡಿಬಿಟ್ಲು, ಆ ವಿದ್ಯಾರ್ಥಿಗಳಿಗೂ ಬೈದ್ಬಿಟ್ಲು. ಆ ಸಂಸ್ಕೃತ ಪಂಡಿತನಿಗೆ ಏನ್ರಿ ಗೊತ್ತು ಕಾನೂನು ಅಂತ? ಇವತ್ತು ವಿದ್ಯಾರ್ಥಿಗೆ ನಮ್ಮ ಹೆಣ್ಮಕ್ಳು ಈ ಮಟ್ಟಿಗೆ ಬಂದಿರೋದು ಆ ಕತ್ತೆಗೇನು ಗೊತ್ತಿದ್ದಲ್ಲ. ಬುಲ್ಡೋಜರ್ ಹತ್ತಿಸ್ಬಿಡ್ತಾಳತ್ತೆ, ಬುಲ್ಡೋಜರ್ ಎಲ್ಲ ಬಿಡಿಸ್ಬಿಡ್ತಾಳತ್ತೆ.
ಪಾತ್ರೆ ಪಗಡಿನೆಲ್ಲ ಅಪ್ಪಚ್ಚಿ ಮಡಿಸ್ಬಿಡ್ತಾಳಂತೆ ಅಪ್ಪಚ್ಚಿ. ನನ್ನ ಕೈಗೆ ಸಿಗ್ಲಿ ಅವಳು ಅವಳ ಅವಳ ಅಪ್ಪಚ್ಚಿ ಮಾಡ್ತಾ ಇದ್ರೆ ನಾನು ಹಳೆ ಬಿಡಿ ಜಲಾರ್ದಾನೇ ಅಲ್ಲ. ಶಟ್ ಅಪ್. ಅಲ್ಲ ನನ್ಗೇನೆ ಶಟ್ ಅಪ್ ಅಂತಾಳ ಅವಳು. ಹಾಗಿದೆ ನೋಡಿದ್ರ ತೂತ್ ತಂಬಾಳೆ ತಾಮ್ರದ ಹಂಡೆ ಹಿತ್ತಾಳೆ ಚೆರಿಗೆ ಅಲ್ಲ ಇದೆಲ್ಲ ಅವಳು ಹೇಳ್ತಾ ಇರಬೇಕಾದ್ರೆ ನಮ್ಗೆ ಯಾಕೆ ಅರ್ಥ ಆಗಲಿಲ್ಲ? ಒಬ್ಬ ಸರ್ಕಾರಿ ಅಧಿಕಾರಿಗೆ ನಮ್ಮ ಮನೆಯಲ್ಲಿ ಅಂತ ಸಾಮಾನೆಲ್ಲ ಇದೆ ಅಂತ ಹೇಗೆ ಗೊತ್ತು? ಸ್ವಲ್ಪ ತಿರುಗ್ರಿ. ಹೌದಣ್ಣ, ನನಗೂ ಅವಳು ಹಾಗೆ ಹೇಳಿದ್ಲು, ಹೊಗೆ ಒಲೆ ಮುದ್ದೆ ಮಾಡೋ ತಪ್ಪಲೆ ಅಂತ. ಆಗ ನನಗೆ ಹೊಲಿಲೇ ಇಲ್ಲ ನೋಡು. ಅಲ್ಲ ಕಣು, ಅವಳು ನಮ್ಮನ್ನ ಚೆನ್ನಾಗೆ ಮಂಗ ಮಾಡಿದ್ಲು. ಅವಳು ನಮ್ಮನ್ನ ಮಂಗ ಮಾಡಿದ್ರೆ ನಾನು ಅವಳನ್ನ ಸಾಕು ಸುಮ್ಮನಿರೋ. ನಾವು ಅವಳು ಬುದ್ಧಿವಂತಿಕೆನ ನೋಡಿ ಮೆಚ್ಕೋಬೇಕು. ಅಲ್ಲ ಅವಳು ನಮಗೇನೆ ಬುದ್ಧಿ ಕಲಿಸ್ಬೇಕಾದ್ರೆ ನಾನು ಅವಳಿಗೆ ಡಬ್ಬಲ್ ಬುದ್ಧಿ ಕಲಿಸ್ತೀನಿ. ಸಾಕು ಸುಮ್ಮನಿರಪ್ಪ, ನೀನು ಬೆತ್ತ ಇಟ್ಕೊಂಡು ಸೋ ಮಾಡಬೇಡ ನಮ್ಮ ಎದುರಿಗೆ. ನೀನೇನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಸೀತಾ, ಅಣ್ಣ ಏನು ಮಾಡ್ತಾನೆ ಗೊತ್ತಾನೆ? ಅವಳು ಎದುರುಗಡೆ ಹೋಗ್ತಾನೆ, ಹ್ಞೂ ಅಂತ ಕಂಡುಬಿಡ್ತಾನೆ. ಇವಳು ದಡಪ್ಪ ಒಂದು ಅರ್ಧ ಗಂಟೆ ಹೀಗೆ ಇಟ್ಕೊಳ್ಳಿ ಬಾವ. ಇನ್ನೆರಡೇ ದಿನ ಸುನೀತಾ, ಊರಿಗೆ ಹೊರಡ್ತಿದ್ದೀನಿ. ನಿಂದೇನು ಮುಗ್ದೆ ಇಲ್ವಾ? ನಿನ್ ತರ ಸಮಸ್ಯೆ ಮೇಲೆ ಬಿದ್ದು ಹೊರಳಾಡೋ ಮನುಷ್ಯನ ನಾನು ನೋಡೇ ಇಲ್ಲ. ಬಹುಶಃ ಸಮಸ್ಯೆ ಕಷ್ಟ ಇಲ್ಲ ಅಂದ್ರೆ ನಿನ್ ಬೋರಾಗಿ ಸತ್ತೇ ಹೋಗ್ತೀಯೇನೋ. ನಿನ್ಗೆ ನನ್ ಕಷ್ಟ ಅರ್ಥ ಆಗಲ್ಲ ಸುನೀತಾ, ತುಂಬಾ ಸಮಸ್ಯೆ ಇದೆ. ಅಪ್ಪ ದಿನಕ್ಕೊಂದ್ಸಲ ಫೋನ್ ಮಾಡ್ತಾರೆ ಅಲ್ವೇ. ನಿಮ್ ಅಣ್ಣ ಇದ್ದಾರಲ್ಲ, ಅವ್ರ ಯಾಕೆ ಒಂದ್ ವಾರ ರಜಾ ಹಾಕೊಂಡೋಗಿ ಇದಕ್ಕೆ ಪರಿಹಾರ ಮಾಡಬಾರ್ದು? ನೀವೆಲ್ಲ ಜೊತೆಗೆ ಇರುತ್ತಾನೆ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಸುನೀತಾ. ನಾವೆಲ್ಲ ಜೊತೆಗಿದ್ದೀವಿ ನಿಜ, ಆದರೆ ಅಣ್ಣ ದೊಡ್ಡಪ್ಪ ಇದಕ್ಕೆ ಯಾಕೆ ತಲೆ ಹಾಕ್ತಾರೆ ಹೇಳು. ಏನಪ್ಪ, ಸುಲಭವಾಗಿ ಪರಿಹಾರ ಸಿಗೋ ಸಮಸ್ಯೆನ ನೀನು ದೊಡ್ಡದಾಗಿ ಮಾಡ್ಕೋತಿದ್ಯಾ? ಇಲ್ಲ, ನಿನ್ನ ಕೆಲಸನ ಇಷ್ಟೊಂದು ಪ್ರೀತಿಸ್ತಿದ್ದೆ, ಈಗ ಇದನ್ನೇ ಬಿಡೋ ನಿರ್ಧಾರಕ್ಕೆ ಬಂದಿದ್ಯಾ? ಏನ್ ಮಾಡ್ತೀಯ ಹೇಳು, ನಾನು ಅಂತ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೇಳೋ ಹಾಗಿಲ್ಲ, ಅನ್ಭವಿಸೋ ಹಾಗೂ ಇಲ್ಲ. ಹೋಗ್ಲಿ ಬಿಡು, ಬೇಗ ಮುಗಿಸ್ಕೊಂಡು ಬಂದ್ಬಿಡು, ನನಗೂ ಇಲ್ಲಿ ತುಂಬ ಬೋರ್ ಆಗುತ್ತೆ. ಏನಾಗುತ್ತೋ ಗೊತ್ತಿಲ್ಲ ಸುನೀತಾ. ಏನೂ ಆಗಲ್ಲ, ನೀನು ವಾಪಸ್ ಬರ್ತೀಯ ನನ್ಗೆ ಗೊತ್ತಿದೆ. ಆದರೆ ಸ್ವಾಮಿ 15 ದಿವಸ ರಜಾ ಕೊಡೋಕ್ಕಾಗಲ್ಲ ಅಂದಿದ್ದಾರೆ. ಒಂದು ವಾರ ಸಿಗ್ಬೋದು, ಮ್ಯಾಕ್ಸಿಮಮ್ ಒಂದು 10 ದಿವಸ ಕೊಡ್ಬೋದು. ಎಷ್ಟು ದಿನನಾದರೂ ಕೊಡಲಿ, ನಾನು ಊರಿಗೆ ಹೋಗೋದು ಮುಖ್ಯ. ಇಲ್ಲ ಅಂದರೆ ಕೆಲಸ ಕಳ್ಕೊಳ್ಳೋದು ಇದ್ದೇ ಇದೆಯಲ್ಲ. ಒಂದು ಕೆಲಸ ಮಾಡು, ಹೇಗೂ 10 ದಿನ ರಜಾ ಕೇಳಿದೆಯಲ್ಲ, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಊರಿಗೆ ಹೋಗಿ ಒಂದು ಮೇಲ್ ಕಳಿಸು, ಇನ್ನೂ ಒಂದು ವಾರ ಎಕ್ಸ್ಟೆನ್ಷನ್ ಬೇಕು ಅವನು. ಸ್ವಾಮಿಗೆ ಹೇಳಿ ನಾನು ಹೇಗಾದರೂ ಸ್ಯಾಂಕ್ಷನ್ ಮಾಡಿಸ್ತೀನಿ. ಸರಿ, ನೀನು ಫಸ್ಟಿಂದ ಬರಲ್ಲ ಅಲ್ಲ? ನಾಳೆ ನಾಡಿದ್ದು ಬರ್ತಾ ಇದ್ದೀನಲ್ಲ. ನಾಳೆ ನಾಡಿದ್ದೇನೋ ಬರ್ತೀಯ, ಆಮೇಲೆ
ನಾನು ತುಂಬಾ ಹಚ್ಕೊಂಡಿರೋದಂದ್ರೆ ನೀನ್ ಒಬ್ಬಳನೇ ಅಲ್ವಾ? ಅಯ್ಯೋ ಬಿಡು ಅಮ್ಮ. ಅಪ್ಪ ಇನ್ ಫೋನ್ ಯಾಕೆ ಬರ್ತಾ ಇಲ್ಲ ನೀವತ್ತು? ಬರ್ಲಿ ಬರ್ಲಿ ಬರ್ಲಿ, ಬೇಗ ಬರ್ಲಿ. ಯಾಕೆ ಹೇಗಿತ್ತು ಬಂದ್ಮೇಲೆ? ಒಳ್ಳೆ ಎಷ್ಟೇ ಸೊಕ್ಕು ನಿನಗೆ ಅಪ್ಪಯ್ಯ ಚಿಕ್ಕಪ್ಪ ಅಂದ್ರೆ ನನಗೆ ಹೆದರಿಕೆ, ಅಂತವ್ರನ್ನ ಹೆದರ್ಸಿದೆಯಲ್ಲ. ವಾ ಅದ್ಭುತ ಅದ್ಭುತ. ಯಾವನಾದ್ರೂ ಬಕ ಸಿಕ್ಕಿದ್ರೆ ಕಿವಿ ಮೇಲೆಲ್ಲ ತಲೆ ಮೇಲೆ ಹೂ ಇಟ್ಬಿಡ್ತೀಯ ನೀನು. ನನಗೊಂದು ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಗೊತ್ತಾ? ಅಂಥದ್ದು 4 ಕ್ಲಾಸ್ ತಗೋತೀನಿ ದಿನಕ್ಕೆ. ನನ್ನಂಥವ್ನೇ ಯಾಮಾರಿಸಿದೆಯಲ್ಲ ನೀನು. ಅವರು ಹಳ್ಳಿಯವರು ಮುದುಕರು, ಅವ್ರನ್ನ ಬಿಡ್ತೀಯ ನೀನು? ಅಣ್ಣ ನನಗೀಗ ಒಂದು ಕನ್ಫ್ಯೂಸ್ ಆಗ್ತದೆ. ನೀನಿಲ್ಲಿ ನಾಟಕದ ರಿಹರ್ಸಲ್ ಮಾಡ್ಸಕ್ ಬಂದಿದ್ಯೋ ಅಥವಾ ನಿಜ ವಿಷಯ ಹೇಳಕ್ ಬಂದಿದ್ಯಾ? ಬರ್ತೀನಿ ನೋಡು. ಮತ್ತೇನಾದ್ರೂ ಇತ್ತ? ದೊಡಪ್ಪ ಅನ್ಬೋಸ್, 2 ವಾರ ಮಜ ತಗೊಂಡಿಲ್ಲ, ಈಗ ಉಗಿಸ್ಕೋ. ಅದು ಫಲ ಇದು. ರಿಸೀವ್ ಮಾಡ ಬನ್ನಿ, ಉಗಿಸ್ಕೋ. ಹಾಯ್ ದೊಡಪ್ಪ, ಹೇಗಿದ್ದೀರಾ? ಕತ್ತೆ ನಾಚಿಕೆ ಆಗಲ್ವಾ ನಿನ್ಗೆ? ದೊಡ್ಡವರನ್ನ ಗೌರವ ಬಿಡುವ. ಹಾ ದೊಡ್ಡಪ್ಪ, ಎಲ್ರು ಚೆನ್ನಾಗಿದ್ದಾರೆ. ನೀವೇ ಅಕ್ಕ ಅದಕ್ಕೆ ಈಗ ತಾನೆ ಹೊರಟ್ರು. ಅಣ್ಣಂಗೆ ಈಗ ಕಾಫಿ ಮಾಡ್ಕೊಡೋದಕ್ಕೆ ಅಂತ ಹೊರಟೆ, ಅಷ್ಟೊತ್ತಿಗೆ ನಿಮ್ ಫೋನ್ ಮಾಡ್ತ. ಈಗ ನೀನೇನಾದ್ರೂ ನನ್ ಕೈಗೆ ಸಿಕ್ಕಿದ್ದಿದ್ರೆ ಲಾಟಿ ರುಚಿ ತೋರಿಸ್ತಾ ಇದ್ದೆ. ನನಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲಪ್ಪ, ಅದಕ್ಕೆ ಮಾಡಿಟ್ಬಿಟ್ಟು ಹೋಗ್ತಾರೆ, ನಾ ತಿಂತೀನಿ ಅಷ್ಟೆ. ನಾನು ವಿದ್ಯಾ ಅಣ್ಣ, ಒಂದೇ ತರ ಬಿಡಿ. ಅಣ್ಣ ಸುಮತಿ ತಾನೇ ಮಾತಾಡ್ತಾ ಇರೋದು? ಹೌದು ದೊಡ್ಡಪ್ಪ, ಸುಮತಿನೇ. ನಿಮ್ ಸುಮತಿನೇ? ಇನ್ನೇನ್ ಸರ್ವೆ ಆಫೀಸರ್ ಅನ್ಕೊಂಡ್ರಾ? ಮಾತು ಬದಲಾಯಿಸ್ತಾ ಇದೀಯ ನೀನು? ನಿಮ್ ಅಮ್ಮನಿಗೆ 2 ವಾರದಿಂದ ಎಷ್ಟು ಚಿಂತೆ ಆಗಿತ್ತು ಗೊತ್ತಾ? ಅವಳಿಗೇನು ಗೊತ್ತಾಗುತ್ತೆ ಬಾವ, ಅವಳಿಗೇನು ಗೊತ್ತಾಗುತ್ತಿಲ್ಲ, ಅವಳು ಹಾಗೆ ಮಾಡೋದು. ಅಯ್ಯೋ ನಮ್ಮ ಮನೇನಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ಅಮ್ಮನೇಪ್ಪ. ಛೇ, ದೇವ್ಕಿ ಅಕ್ಕ ಮುಂಬೈಗೆ ಹೋದ್ರೆ ಇವ್ರು ಯಾತಕ್ಕೆ ತಲೆ ಕೆಡಿಸ್ಕೋಬೇಕು? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯೋಚನೆ ಮಾಡಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊತಾರೆ. ಅವಳು ಬೇಕು ಅಂತಾನೆ ಮಾತು ಬದಲಾಯಿಸ್ತಾ ಇದ್ದಾಳೆ. ಕೊಡಿಲಿ. ಹಲೋ ಅಪ್ಪಯ್ಯ. ಹಾ ಅಲ್ಲ ಅಪ್ಪಯ್ಯ, ನೀವಾದ್ರೂ ಅಮ್ಮಂಗ್ ಬುದ್ಧಿ ಹೇಳಿ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಾರಪ್ಪ. ಅಮ್ಮನಿಗೆ ಬುದ್ಧಿ ಹೇಳೋದಲ್ಲ, ಮೊದಲು ನಿನಗೆ ನಿನಗ್ ಬುದ್ಧಿ ಕಲಿಸ್ಬೇಕು. ಹಾ ಹೌದೌದು, ಅಮ್ಮಂಗೆ ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕು. ಪಾಪ ಎಲ್ಲ ಕೆಲ್ಸನೂ ಅವನೇ ಮಾಡ್ತಾರಲ್ಲ. ಅಪ್ಪಯ್ಯ ಅಡಿಗೆ ಕೆಲ್ಸಕ್ಕೆ ಯಾರಾದ್ರೂ ಸಿಕ್ಕಿದ್ರ? ಏನು ಇವಳು ಹೀಗೆ ಮಾತಾಡ್ತಿದ್ದಾಳೆ? ಏ ಸುಮತಿ, ಇನ್ನೊಂದ್ಸರಿ ಏನಾದ್ರೂ ತಲೆ ಹಂಟೆ ಮಾಡಿದ್ರೆ ನೀನು. ಹ್ಞೂ ಅಪ್ಪಯ್ಯ, ರೋಹನ್ ಅಂತೂ ಯಾವಾಗ್ಲೂ ನಿಮ್ಮನ್ನ ನೆನ್ಸ್ಕೊಂತಾನೆ ಇರ್ತಾನೆ. ಹಳೆಬೀಡು ಜಾತ್ರೆನಲ್ಲಿ ನೀವು ಅವನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಓಡಾಡ್ತಿದ್ರಲ್ಲ, ಅದನ್ನ ಹೇಳ್ತಾನೆ ಇರ್ತಾನೆ. ಏಯ್ ಏನ್ ಅನ್ಕೊಂಡಿದ್ಯಾ ನೀನು? ನಮ್ಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಅಮ್ಮ ಹೇಗಿದ್ದೀಯಾ? ಮೊದಲು ಪಾತ್ರೆ ತೊಳೆಯೋದಕ್ಕೆ ಅಡುಗೆ ಮಾಡೋದಕ್ಕೆ ಯಾರಾದ್ರೂ ಕೆಲಸವನ್ನ ಗೊತ್ತು ಮಾಡ್ಕೋ. ಎಲ್ಲ ಕೆಲಸ ನೀನೇ ಮಾಡ್ತಿದ್ರೆ ಬರ್ಬಾರ್ದ ಕಾಯಿಲೆ ಬಂದ್ಬಿಡುತ್ತೆ ನೋಡು. ಈಗಲೂ ನಿನ್ನ ಆರೋಗ್ಯದ ಬಗ್ಗೆ ಗಮನ ತಗೊಳ್ದೆ ಇದ್ರೆ ಹೇಗೆ ಹೇಳು? ನನಗಂತೂ ನಿಂದೇ ಚಿಂತೆ ಆಗ್ಬಿಡಿದ್ಯಮ್ಮ. ಏಯ್ ಸರಿ ಮಾತಾಡೆ, ಇಲ್ಲ ಅಲ್ಲಿಗೆ ಬಂದು ಬರೆಯಕ್ಕೆ.
ಅಯ್ಯೋ, ನೀನ್ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಏನೇನೋ ಮಾಡ್ಬೇಕು ಅನ್ಕೊಂತ್ಯಾ, ಆದ್ರೆ ಯಾವುದು ಆಗೋದಿಲ್ಲ. ನೀ ಏನು ಜಾಸ್ತಿ ತಲೆಗೆ ಹಚ್ಕೋಬೇಡ. ನಿವ್ಯ ಅಕ್ಕಗೂ ಮದ್ವೆ ಆಗುತ್ತೆ, ದೇವ್ಕಿ ಅಕ್ಕನೂ ಚೆನ್ನಾಗಿರ್ತಾಳೆ, ನನಗೂ ಕೆಲಸ ಸಿಗುತ್ತೆ. ನೀನೇನು ಚಿಂತೆ ಮಾಡ್ಬೇಡ. ವಾ, ಅಪ್ಪ ಕರೀತಾ ಇದ್ದಾರಾ? ಸರಿ ಸರಿ ಸರಿ, ತುಂಬಾ ಗಿರಾಕಿಗಳಿದ್ದಾರೆ ಅನ್ಸುತ್ತಲ್ಲ. ನೋಡು, ಆರೋಗ್ಯದ ಕಡೆ ಗಮನ ಕೊಡು, ಅದು ತುಂಬಾ ಮುಖ್ಯ. ಸರಿನಾ? ಓಕೆ 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 ಓಕೆ, ಬಾಯ್ ಬಾಯ್. ಅವಳು ಮಾತಾಡ್ತಾನೆ ಇದ್ದಿದ್ರೆ ನಾವೇನ್ ಮಾಡಕ್ ಆಗ್ತಾಯ್ತು? ಸುಮ್ಮನೆ ಇರ್ಬೇಕಾಗಿತ್ತು. ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆವುದು ದೈವ. ಅಣ್ಣ ಯಶೋ, ಇನ್ನೂ ಎರಡು ಕಡೆ ರೆಸಾರ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ನೀನು ರೆಸಾರ್ಟ್ ವಿಷಯ ಅಂತೂ ಹೇಳಲೇಬೇಡಪ್ಪ, ಪ್ಲೀಸ್. ಯಶೋ, ನೀನು ಇಷ್ಟೆಲ್ಲ ಮುಂದುವರೆದ್ರು ಇದೊಂದು ವಿಚಾರದಲ್ಲಿ ಮಾತ್ರ ತೀರಾ ಮೂಢನಂಬಿಕೆ ಇಟ್ಕೊಂಡಿದ್ಯಾ ಅಲ್ಲ? ರೆಸಾರ್ಟ್ ಅಂದ್ರೆ ನಿನಗೆ ಯಾಕೆ ಅಷ್ಟೊಂದು ಕೇವಲ? ಅದೇನೋ ಗೊತ್ತಿಲ್ಲಪ್ಪ, ಹುಡುಗಿರು ಕುಡಿದು ತಿಂದು ಮಜಾ ಮಾಡೋದೇ ನಂಗೆ ಇಷ್ಟ ಆಗಲ್ಲ. ಬರೀ ಹುಡುಗರು ಮಾತ್ರ ಮಜಾ ಮಾಡ್ಬೋದಾ? ನನ್ನ ಪ್ರಶ್ನೆ ಅದಲ್ಲ, ನನಗೇನು ಅದೆಲ್ಲ ಅನೈತಿಕ ಅಂತ ಅನ್ಸುತ್ತೆ. ಅವ್ರ ಪಾಡಿಗೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಅವ್ರ ಮಧ್ಯೆ ನೀನಿರೋದು ನಂಗೆ ಇಷ್ಟ ಆಗಲ್ಲ. ಇದು ವ್ಯವಹಾರ ಯಶು, ಹೋಗ್ಲಿ ಬಿಡು. ನಾನು ಎಲ್ಲೆಲ್ಲಿ ರೆಸಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀನಿ ಅದನ್ನಾದರೂ ಕೇಳೋ ಮನಸ್ಸಿದೆಯಾ? ಆಯ್ತು ಹೇಳು. ಕೇರಳದ ಮುನ್ನಾರ್ ಮತ್ತು ಕರ್ನಾಟಕದ ಹಳೇಬೀಡು, ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಪ್ರವಾಸೋದ್ಯಮನ ಬೆಳೆಸೋಕೆ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಹಳೇಬೀಡಲ್ಲಿ ದೇವಸ್ಥಾನದ ಹಿಂಭಾಗದ ಕೆರೆ ಪಕ್ಕ, ಅದೇ ಅವತ್ತು ನಿನ್ನ ತಮ್ಮ ಒಂದಷ್ಟು ಫೋಟೋಸ್ ತಂದುಕೊಟ್ಟಿಲ್ವಾ ಹುಡುಗಿ ಜೊತೆ? ಹುಡುಗಿ ಫೋಟೋ ತೆಗ್ದಂತ ಆಡ್ಕೊಳ್ಳೋದಕ್ಕೆ ಪದೇ ಪದೇ ನಿನ್ ತಮ್ಮ ಅಂತ ಏನು ಹೇಳಬೇಕಾಗಿಲ್ಲ. ಚೇತನ್ ಅಂದರೆ ನನಗೂ ಅರ್ಥ ಆಗತ್ತೆ. ನನ್ನ ತಮ್ಮ ಹುಡುಗಿ ಫೋಟೋ ತೆಗೆದ್ರು, ಒಳ್ಳೆ ಹುಡುಗಿ ಫೋಟೋನೇ ತೆಗ್ದಿದ್ದಾನೆ, ಗೊತ್ತಾಯ್ತಾ? ಆಯಿತು ಬಿಡು, ಅಲ್ಲಿ ತುಂಬ ಜಾಗ ಇದೆ, ಮಧ್ಯದಲ್ಲಿ ಐಲ್ಯಾಂಡ್ ಇದೆ, ಅದಕ್ಕೆ ಬೋಟಿಂಗ್ ಮತ್ತು ರೆಸಾರ್ಟ್ ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದೇವ್ಕಿ. ದೇವ್ಕಿ, ಏನೊಂಥರ ಡಲ್ ಆಗಿದ್ದೀರಾ? ಇಲ್ಲ. ಹಾಂ, ನಿಮ್ಗೊಂದು ಗುಡ್ ನ್ಯೂಸ್. ಏನು? ನಾಡಿದ್ದೆ ಲಾಸ್ಟ್ ಅನ್ಸುತ್ತೆ, ಆಮೇಲೆ ಆಫೀಸಿಗೆ ಹೋಗಲ್ಲ. ರಘು, ದೇವ್ಕಿ ನಾಡಿದ್ದಿಂದ ಆಫೀಸ್ಗೆ ಹೋಗಲ್ವಂತೆ. ದೇವ್ಕಿ, ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ನೀವಿನ್ನೂ ಆಫೀಸ್ಗೆ ಹೋಗ್ತಿದ್ರೆ ಜನಗಳು ಕಣ್ಬೀಳತ್ತೆ. ನಾಳೆ ನಾಡಿದ್ದಲ್ಲಿ ಆಫೀಸ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಯುತ್ತೆ. ದೇವ್ಕಿ, ನಿಮಗೆ ಬೇಜಾರಾಗದೇ ಇರೋ ರೀತಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ನಾವಿಬ್ರೆ ಎಲ್ಲಂದ್ರಲ್ಲಿ ಕಾರ್ ತಗೊಂಡು ಹೋಗೋಣ, ಬೇಕಾದ್ರೆ ಬೇರೆ ಬೇರೆ ಊರುಗಳಿಗೂ ಹೋಗೋಣ. ಬೇಕಾದ್ರೆ ನಮ್ಮ ರೆಸಾರ್ಟಲ್ಲಿ ಬಂದಿರ್ಬೋದು. ರಘು, ಅದು ಮಾತ್ರ ಬೇಡ. ಅದೇನೋ ಹಳೇಬೀಡಲ್ಲಿ ರೆಸಾರ್ಟ್ ವಿಷಯ ಅಂತೇನೋ ಮಾತಾಡ್ತಾ ಇದ್ರಿ. ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಯಾವಾಗುತ್ತೋ ಗೊತ್ತಿಲ್ಲ. ಹಾಗಾದ್ರೆ ನಿಜಾನೇ ಅನ್ನಿ. ಏನು, ಈ ವಿಷಯಕ್ಕೆ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ನಮ್ಮ ಅಜ್ಜಿ ಮನೆನೂ ಅಲ್ಲೇ ಅಲ್ವಾ, ಅವರು ಇದೇ ವಿಷಯ ಹೇಳ್ತಾ ಇದ್ರು, ನಮ್ಮ ಮನೆಗಳೆಲ್ಲ ಹೋಗ್ಬೋದು ಅಂತ. ರಘು, ಹಳೆ ಬಿಡು ಅಂತ ಹೇಳಿದ ತಕ್ಷಣ ಇವಳ ಮುಖದಲ್ಲಿ ಏನೇನೋ ಚೇಂಜಸ್ ಕಾಣಿಸುತ್ತೆ. ಹೋಗ್ಲಿ ಬಿಡು, ನನಗಂತೂ ದೊಡ್ಡ ಟೆನ್ಷನ್ ಕಳಿತು. ಇವಳು ಯಾವಾಗ ಆಫೀಸ್ಗೆ ಹೋಗೋದನ್ನು ನಿಲ್ಲಿಸ್ತಾಳು ಅಂತ ಕಾಯ್ತಾ ಇದ್ದೆ.